ಕಾಫಿ ನಾಡಿನ ಕೈಪಾಳೆಯದಲ್ಲಿ ಭುಗಿಲೇಳ್ತಾ ಇದೆ ಭಿನ್ನಮತ. ಕಾಂಗ್ರೆಸ್ನಲ್ಲಿ ಮೂಲ ವರ್ಸಸ್ ವಲಸಿಗ ಫೈಟ್ ಜೋರಾಗ್ತಾ ಇದೆ. ಚಿಕ್ಕಮಗಳೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮೀಟಿಂಗ್ ನಡೀತಾ ಇತ್ತು. ಅರ್ಜಿ ಹಾಕಿದಂತ 6 ಮಂದಿಯ ಪರ ಬ್ಯಾಟ್ ಬೀಸಿದ್ದಾರೆ ಮುಖಂಡರುಗಳು. ಹೊಸಬರಿಗೆ ಟಿಕೆಟ್ ನೀಡದಂತೆ ಕಾಂಗ್ರೆಸ್ನ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ವಲಸಿಗರಿಗೆ ಟಿಕೆಟ್ ಕೊಟ್ರೆ ಪರಿಣಾಮ ನಟಿಗಿರಲ್ಲ ಅಂತ ವಾರ್ನಿಂಗ್ ಬೇರೆ ಕೇಳಬಂದಿದೆ. ಚಿಕ್ಕಮಗಳೂರಿನಲ್ಲಿ ಟಿಕೆಟ್ಗಾಗಿ ಲಾಬಿ, ಹೆಚ್ಡಿ ತಮ್ಮಯ್ಯ ಭರ್ಜರಿಯಾಗಿ ಲಾಬಿ ಮಾಡ್ತಾ ಇದ್ದಾರಂತೆ. ಮುಖಂಡರು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ಆಗಿದೆ. ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ನಡೀತಾ ಇರುವಂಥ ಜಿದ್ದಾಜಿದ್ದಿ ಇದು. ಟಿಕೆಟ್ಗಾಗಿ ಈಗಾಗಲೇ ಹಲವಾರು ಜನ ಅರ್ಜಿಯನ್ನು ಹಾಕಿದ್ದಾರೆ. ಬಹುತೇಕ ಯಾರಿಗೆ ಟಿಕೆಟ್ ಕೊಡಬೇಕು ಎನ್ನುವ ವಿಚಾರದಲ್ಲಿ ಸದ್ಯಕ್ಕೆ ತೀರ್ಮಾನ ಆಗಿಲ್ಲ. ಇದು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಕಾಂಗ್ರೆಸ್ನ ಜಿಲ್ಲಾ ಕಚೇರಿಯಲ್ಲಿ ನಡೀತಿರುವಂಥ ಸಭೆ ಇದು. ಸಭೆ ಎನ್ನುವ ರೀತಿ ಯಾವ ಲಕ್ಷಣಗಳು ಕೂಡ ಇಲ್ಲ. ಮಾತಿನ ಚಕಮಕಿ, ಪರಸ್ಪರ ಅವರನ್ನು ಇವರು ಇವರನ್ನು ಅವರು ದೂಷಿಸಿಕೊಳ್ಳುವ ಮಟ್ಟಕ್ಕೆ ಬಂದು ನಿಂತಿದೆ ಈ ಸಭೆ. ಸೊ ಹೀಗಾಗಿ ಅವರ ವಾದ ಇಷ್ಟೇ, ಮೂಲ ಕಾಂಗ್ರೆಸ್ ಯಾರಿದ್ದಾರೆ, ಅನೇಕ ದಿನಗಳಿಂದ ಕಾಂಗ್ರೆಸ್ನಲ್ಲಿದ್ದು ಕಾಂಗ್ರೆಸ್ಗಾಗಿ ದುಡಿದಂಥ ವ್ಯಕ್ತಿಗಳಿಗೆ ಮಣೆ ಹಾಕಬೇಕೇ ಹೊರತಾಗಿ ಬೇರೆ ಪಕ್ಷದಿಂದ ಬಂದಿರುವಂಥ ಮುಖಂಡರುಗಳಿಗೆ ಯಾವ ಕಾರಣಕ್ಕೂ ಕೂಡ ಮಣೆ ಹಾಕಬೇಡಿ, ಅವರಿಗೆ ಅವಕಾಶ ಕೊಡಬೇಡಿ ಅಂತ. ಬೇರೆ ಪಕ್ಷದಿಂದ ವಲಸೆ ಬಂದಂಥ ನಾಯಕರಿಗೆ ನೀವು ಅವಕಾಶ ಕೊಟ್ಟರೆ ನೆಟ್ಟಿಗಿರಲ್ಲ ಪರಿಣಾಮ ಅಂಥೇಳಿ ಪರಸ್ಪರ ಮಾತಿನ ಚಕಮಕಿ ನಡೆದಿದೆ. ಎರಡು ಗುಂಪುಗಳ ಮಧ್ಯೆ ಹೆಚ್ ಡಿ ತಮ್ಮಯ್ಯ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ.